ಆತ್ಮೇರೆ ನಮಸ್ಕಾರ ಪಬ್ಲಿಕ್ ಸ್ಪೀಕಿಂಗ್ ಭಾಷಣ ಕೌಶಲ್ಯ ಜಯಪ್ರಕಾಶ್ ನಾಗತಿಹಳ್ಳಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತರಬೇತಿಯನ್ನು ನೀಡುತ್ತಾ ಬಂದಿರುವ ವಿಷಯ ಜೊತೆಗೆ ಈ ವೇದಿಕೆಯನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ಆಕಾಶವಾಣಿಯಲ್ಲಿ ಸುಮಾರು ಮುನ್ನೂರು ಕಾರ್ಯಕ್ರಮಗಳು ವೇದಿಕೆಯಲ್ಲಿ ಒಂದು ಸಾವಿರ ಕಾರ್ಯಕ್ರಮದ ನಿರೂಪಣೆಗಳು ದೂರದರ್ಶನದಲ್ಲಿ ಮೂರು ವರ್ಷ ವಾರ್ತಾ ವಾಚಕ ಇನ್ನೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಸಂದರ್ಶಕ ನೂರಾರು ಸಾಧಕರ ಸಂದರ್ಶನಗಳನ್ನ ಮಾಡಿದ ದೊಡ್ಡ ಅನುಭವ ಇಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಏಳು ಲಕ್ಷ ಜನರಿಗೆ ತರಬೇತಿ ನೀಡಿದ ಅನುಭವದ ಆಧಾರದ ಮೇಲೆ ನಾವು ಅನೇಕರಿಗೆ ಭಾಷಣ ಕೌಶಲ್ಯವನ್ನ ಕಲಿಸುತ್ತಾ ಇದ್ದೇವೆ ಪ್ರತಿಯೊಬ್ಬರನ್ನ ಗಮನಿಸಿ ಅವರಿಗೆ ಏನು ಅಗತ್ಯವಿದೆಯೋ ಅಂತ ವಿಚಾರವನ್ನ ಮಾತ್ರ ನಾವು ಗೈಡ್ ಮಾಡ್ತಾ ಇದ್ದೇವೆ ಓಕೆ ಸೊ ಹಾಗಾಗಿ ನಾನು ಮಾಸ್ಟರ್ ಕ್ಲಾಸ್ನಲ್ಲಿರುವ ಸ್ನೇಹಿತರನ್ನ ಕೇಳ್ತಾ ಇದ್ದೆ ಹರ್ಶ ಹರೀಶ್ ಚಂದ್ರ ಅವರು ಮಾತಾಡುವಾಗ ಭಯ ಆಗುತ್ತೆ ಕೈಕಾಲು ನಡಗುತ್ತೆ ಇದರಿಂದ ಹೊರಬರುವುದು ಹೇಗೆ ಸರ್ ನಿಮ್ಮ ಆರೋಗ್ಯ ಸರಿ ಇದೆ ಅಂತ ಅಷ್ಟೆ ಸೊ ಯಾವುದೇ ಒಂದು ಹೊಸ ಪರಿಸರಕ್ಕೆ ಹೋದಾಗ ನಾವು ಒಗ್ಗಿಕೊಳ್ಳಬೇಕಾಗುತ್ತೆ ಒಡ್ಡಿಕೊಳ್ಳಬೇಕಾಗುತ್ತೆ ದಟ್ಸ್ ಇಟ್ ಸೊ ಥಿಂಕ್ ದಟ್ ಸ್ಟೇಜ್ ಇಸ್ ವೆರಿ ಫ್ರೆಂಡ್ಲಿ ಅಟ್ ಪ್ಲೇಸ್ ಆಡಿಯನ್ಸ್ ಇದಾರಲ್ಲ ಸಭಿಕರು ಅವರು ನಿಮ್ಮವರೇ ಅಂದ್ಕೊಂಬಿಡಿ ಅದರ ಅರ್ಥ ಸ್ನೇಹಿತರೆ ಸಭಿಕರು ಸಭಾಂಗಣ ಮತ್ತು ಎಂಥ ಸಭೆ ಇದನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಮುಂದೆ ಹೋಗೋದು ತುಂಬಾ ಮುಖ್ಯ ಆಗ್ತದೆ ಭಯವನ್ನ ಏನ್ ಮಾಡ್ಬೇಕು ಬಿಸಾಕ್ಬೇಕು ಅಂತ ಹೇಳ್ತಾನೆ ಸೊ ಪ್ಲೀಸ್ ಟೈಪ್ ಭಯ ಬಿಸಾಕಿ ಆರ್ ಥ್ರೋ ಫಿಯರ್ಸ್ ಇನ್ ದ ಕಮೆಂಟ್ ಬಾಕ್ಸ್ ಪ್ಲೀಸ್ ಥ್ರೋ ಅವೇ ಫಿಯರ್ಸ್ ಭಯ ಬಿಸಾಕಿ ಅಷ್ಟೇ ನಮ್ಮ ಹತ್ರ ಇಟ್ಕೊಂಡಿದ್ರೆ ತಾನೆ ಭಯ ಏ ಹೋಗು ದೂರ ಇರು ಅಂತ ಕಳಿಸಿ ಅಷ್ಟೆ ಅದಕ್ಕೆ ವೇದಿಕೆ ಮೇಲೆ ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು ಆಡ್ತಾ ಆಡ್ತಾರಾಗ ನಳ್ತಾ ನಳ್ತಾ ರೋಗ ಅಂತ ಹೇಳೋದು ಅದಕ್ಕೋಸ್ಕರ ನನ್ನ ಓಕೆನಾ ದೆನ್ ಸಿದ್ಧಲಿಂಗಸ್ವಾಮಿಯವ್ರು ಕೇಳ್ತಾ ಇದ್ದಾರೆ ಉತ್ತಮ ಮಾತುಗಾರರಾಗಲು ಯಾವ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸರ್ ಮೊದಲನೇದು ನೀವು ಉತ್ತಮ ವ್ಯಕ್ತಿ ಆಗಬೇಕು ಸರ್ ಯಾಕೆಂದರೆ ಉತ್ತಮ ವ್ಯಕ್ತಿ ಆದರೆ ಮಾತ್ರ ಉತ್ತಮ ಮಾತುಗಳು ಬಯಲು ಬರುತ್ತೆ ಒಂದು ಹಾಗಾದರೆ ಯಾವ್ಯಾವ ಅಂಶ ಸರ್ ನೋಡಿ ಭಾಷೆ ಚೆನ್ನಾಗಿರಬೇಕು ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಇಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತೇಳಿ ಆ ಭಾಷೆ ಅಂದಾಗ ಆ ಪದಗಳ ಕಡೆಗೆ ಗಮನ ಕೊಡಬೇಕು ಆ ಪದಗಳನ್ನು ಹೇಳಬೇಕಾದ್ರೆ ಧ್ವನಿ ಬೇಕು ಧ್ವನಿ ನೀ ನುಡಿಯ ದಣಿ ಇಂದನೆ ಉಚ್ಚಾರ ವೇಗ ಏರಿಳಿತ ಇವೆಲ್ಲ ಧ್ವನಿಯ ಮೇಲೆ ವರ್ಕ್ ಮಾಡ್ಕೊಬೇಕು ನಾವು ಸೋ ಯಾವ ಭಾಷೆ ಆ ಭಾಷೆಯನ್ನು ಸರಿಯಾಗಿ ಪ್ರನೌನ್ಸ್ ಮಾಡುವಂಥದ್ದು ಸ್ಪೀಡ್ ಜನರಿಗೆ ಅರ್ಥ ಹೋಗೋ ರೀತಿ ಹೇಳುವಂಥದ್ದು ಆಲ್ ದೀಸ್ ಮ್ಯಾಟರ್ಸ್ ಅದರ ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಪೋಸ್ಚರ್ ಗೆಸ್ಚರ್ ಆ್ಯಂಡ್ ಸ್ವಲ್ಪ ತುಂಬ ಪ್ರಿಪರೇಷನ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೆಸೆಂಟೇಶನ್ ಓಕೆ ಸೊ ಯು ಗಾಟ್ಸ್ ಇಟ್ ನಾ ಸಾಮಾನ್ಯ ಭಯಕ್ಕೂ ವೇದಿಕೆಯ ಭಯಕ್ಕೂ ವ್ಯತ್ಯಾಸವೇನು ಭಯ ಭಯನೇ ಆದರೆ ಈ ಸ್ಟೇಜು ಅಂತ ಜಾಸ್ತಿ ಜನ ಭಯ ಅನ್ಕೊಂಡವ್ರೆ ಆದರೆ ಈ ನಿಮ್ಗೆ ಅಡ್ವಾಂಟೇಜ್ ಏನಂದರೆ ಈ ಸ್ಟೇಜ್ ಫಿಯರ್ ಹೋಗಿಸ್ಕೊಂಡ್ರೆ ಬೇರೆ ಭಯಗಳು ಓಟೋಗ್ಬಿಡುತ್ತೆ ಸೀರಿಯಸ್ ನಾನು ಸುಮಾರು ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿಸಿದ್ದೇನೆ ಆದರೂ ನನ್ನ ಭಯ ಹೋಗೋಕ್ಕೆ ನನ್ನ ಲೈಫಲ್ಲಿ ಸ್ಟೇಜ್ ಫಿಯರ್ ಒಂದು ಹೆಲ್ಪ್ ಆಯಿತು ಸ್ಟೇಜ್ ಎತ್ತಿ ಎತ್ತಿ ಹೋಗಿದ್ದು ಧೈರ್ಯ ಬಂತು ಎರಡನೇದು ನಾನು ಕರಾಟೆಗೆ ಕಲ್ ಕಲ್ತಿದ್ದೆ ಸೊ ಒಂದು ಮೂರ್ನಾಲ್ಕು ವರ್ಷ ಅಲ್ಲಿ ಕೋರ್ಸ್ಗೆ ಹೋದಾಗ ಒಂದು ರಾ ಕಾನ್ಫಿಡೆನ್ಸ್ ಬಂತು ಆ ಥರ ಅದಕ್ಕೆ ಏನಾದರೂ ನಿಮಗೆ ಕಾನ್ಫಿಡೆನ್ಸ್ ಬರೋ ಚಟುವಟಿಕೆನಲ್ಲಿ ಪಾಲ್ಗೊಳ್ಳಿ ಒಂದು ಫಿಸಿಕಲ್ ಆಕ್ಟಿವಿಟಿ ಒಂದು ಮೆಂಟಲ್ ಆ್ಯಕ್ಟಿವಿಟಿ ನನ್ನ ಸಲಹೆ ಓಕೆ ಎಲ್ಲ ಭಯಗಳಿರುತ್ತೆ ಅದಕ್ಕೆ ಒಂದು ಸರಿ ಮೈ ಮೇಲೆ ಎಬ್ಬ ಹಾಕ್ಕೊಂಡೆ ಹುಲಿನ ತೊಡೆ ಮೇಲೆ ಮಲಿಸ್ಕೊಂಡೆ ಒಂದು ಬನಾನಾ ರೈಡ್ ಅಂದ್ಬಿಟ್ಟು ಕಾರವಾರದಲ್ಲಿ ಸಮುದ್ರದ ಮಧ್ಯದಲ್ಲಿ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಆಮೇಲೆ ಒಂದು ದೋಣಿಗೆ ಪ್ಯಾರ ತರ ಥರ ಕಟ್ಬಿಡ್ತಾರೆ ಅಂತದಕ್ಕೆಲ್ಲ ಹೋಗಿದ್ದೆ ಬೇರೆ ದೇಶಕ್ಕೆ ಹೋದಾಗ ಅವೆಲ್ಲ ಸ್ವಲ್ಪ ನಮಗೆ ನಮಗೆ ಧೈರ್ಯ ಕೊಡೋಕ್ಕೆ ಎಲ್ಪ್ ಆಗ್ತದೆ ಆ ಥರದ ಪ್ರಯತ್ನ ಪಡ್ತಾಯಿರಿ ಎಲ್ಲ ಭಯ ಭಯನೇ ಬಟ್ ಯಾವ ಭಯನೂ ಬೇಡ ಯಾಕೆ ಇಟ್ಕೋಬೇಕು ಥ್ರೂ ಅವೇ ಫಿಯರ್ಸ್ ಸರ್ ಪಬ್ಲಿಕ್ ಸ್ಪೀಕಿಂಗ್ಗೆ ವಿದ್ಯೆ ಮುಖ್ಯವೇ ಇದ್ರೆ ಈಗ ನಾವು ಮಾತಾಡಬೇಕಾದ್ರೆ ಭಾಷೆ ಬೇಕು ಬರ್ಕೊಳ್ಳೋಕ್ಕೆ ಒಂದು ನಮ್ಗೆ ಪಾಯಿಂಟ್ ಸರ್ ನೋಡ್ಕೊಳ್ಳಕ್ಕೆ ಬೇಕು ವಿದ್ಯೆ ಮುಖ್ಯ ಆದರೆ ಓದಕ್ಕೆ ಬರಕ್ಕೆ ಬರೀ ಬರೀದೇ ಬರದೇ ಇರೋರು

ಥಿಯರಿಟಿಕಲಿ ನಿಮ್ಗೆ ಎಲ್ಪ್ ಆಗುತ್ತೆ ನಾನಂತೂ ಆನ್ಲೈನು ಆಫ್ಲೈನು ಎರಡು ಕಡೆ ಕೋರ್ಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ವ್ಯಾಂಕ್ ಯು ಸಫೆಟ್ ಏನಂತರ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ವೇದಿಕೆಗಳತ್ರ ಹೋಗ್ತಾ ಎನ್ ಅಟೆಂಪ್ಟ್ ಒಂದು ಹೂವು ಕೊಡಕ್ಕಾದ್ರು ವೆಲ್ಕಮ್ ಸ್ಪೀಚು ವೋಟ್ ಆಫ್ ಥ್ಯಾಂಕ್ಸ್ ಬತ್ತಿ ಹೂ ಇದು ದೀಪದ ಬತ್ತಿ ಹತ್ಸಕ್ಕೆ ಕ್ಯಾಂಡಿಡೇಟ್ ಕಂಪನಿ ಅಂದ್ರೂ ಹೋಗಿ ಅಲ್ ಸ್ಟೇಜ್ ಮೇಲೆ ಹೋಗಿ ಬಂದು ಮಾಡಿ

ಸೊ ಏನಾಯ್ತು ನಿಮ್ಗೀಗ ಈ ಸ್ಟೇಜ್ ಫಿಯರ್ ಜಯಿಸಿದವರು ಜಗವನ್ನೇ ಜಯಿಸಬಲ್ಲರು ಅಂತ ಆಯ್ತು ಸೊ ವೈ ಅದಕ್ಕೆ ಭಾಷಣಕಾರರು ಎಲ್ಲೆಡೆ ಮಿಂಚ್ತಾ ಇದ್ದಾರೆ ಕರೆಕ್ಟ್ ನೀವು ಮುಂಚೋದಕ್ಕೆ ಸುವರ್ಣ ಅವಕಾಶ ಯಾಕೆ ಟಿ ವಿಲ್ ನೂರಾರು ಸಂದರ್ಶನ ಮಾಡಿದ್ದೇನೆ ಈಗ ಎಂಟು ಕೃತಿ ಇನ್ನೆರಡು ಕೃತಿ ಪ್ರಿಂಟಲ್ಲಿರೋದ್ರಿಂದ ಒಟ್ಟು ಹತ್ತು ಕೃತಿ ಆಗುತ್ತೆ ಅಲ್ವಾ ಸೊ ನಾನು ಸುಮ್ಮನೆ ಇಲ್ಲ ಮಾತು ಆಡಬೇಕು ಚೆನ್ನಾಗಿ ಬರೆಯೋಣಿಗೆ ಇರಬೇಕು ಎರಡರಲ್ಲ ನಾವು ಅದಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ ವರ್ಕ್ಶಾಪಲ್ಲಿ ಎರಡ್ರೂ ನನ್ನ ಅನುಭವ ಎಲ್ಲ ಶೇರ್ ಮಾಡ್ಕೋತಾ ಇರ್ತೀನಿ ಈಗ ಎಂಟು ಲಕ್ಷ ಜನಕ್ಕೆ ತರಬೇತಿ ನೀಡೀನಿ ಆದರೆ ಆನ್ಲೈನಲ್ಲಿ ಒನ್ ಮಿಲಿಯನ್ ಪೀಪಲ್ ಟ್ರೈನಿಂಗ್ ಮಾಡಬೇಕಂತ ಗುರಿ ಇಟ್ಕೊಂಡಿದಿನಿ ಯಾರ್ಯಾರು ಉತ್ತಮ ಭಾಷಣಕಾರರಾಗಬೇಕು ಅಂತ ನೆರವು ವಹಿಸ್ತಾ ಇದ್ದಾರೋ ಎಸ್ಪೆಷಲಿ ಈಗ ಎಮ್ ಎಲ್ ಎಗಳಾಗಬೇಕು ಕಾರ್ಪೊರೇಟ್ರಾಗಬೇಕು ಒಳ್ಳೆ ಬಿಸ್ನೆಸ್ ಮೆನ್ನು ಮಾರ್ಕೆಟಿಂಗ್ ಪರ್ಸನ್ ಆಗಬೇಕು ಎಲ್ ಐ ಸಿ ನಲ್ಲಿ ಒಳ್ಳೆ ಇನ್ಶೂರೆನ್ಸ್ ಇದ್ರೊಳಗಡೆ ಜಾಸ್ತಿ ನಾನು ಬಿಸ್ನೆಸ್ ಮಾಡಬೇಕು ಟಿ ವಿ ಹೋಸ್ಟ್ ಆಗಬೇಕು ಸರ್ ಯೂಟ್ಯೂಬ್ ಚಾನಲ್ನಲ್ಲಿ ಒಳ್ಳೆ ಪ್ರೆಸೆಂಟರ್ ಆಗಬೇಕು ಈ ಥರ ಒಬ್ಬೊಬ್ಬರೊಬ್ಬರು ಒಂದೊಂದು ಇನ್ನೆರಡು ಟೀಚರ್ಸ್ ಬೆಸ್ಟ್ ಟೀಚರ್ ಆಗಬೇಕು ಬೆಸ್ಟ್ ಲೆಕ್ಚರರ್ ಆಗಬೇಕು ಇಸ್ ಇರ್ ಇಸ್ ದ ಸ್ಪಾಟ್ ಜಯಪ್ರಕಾಶ್ ನಾಗತಿ ಹೇಳಿ ನಾನಂತೂ ಆ ಕಲಿಕೆಯ ಒಂದು ಸುಂದರ ಅನುಭವವನ್ನು ಕೊಡ್ತೇನೆ ಆ ಅನುಭವವನ್ನು ನೀವು ಬಿಕಾಸ್ ನಂದು ಒಂದೊಂದು ವರ್ಕ್ಶಾಪ್ ಒಂದೊಂಥರ ಇರುತ್ತೆ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಪಾರ್ಟಿಸಿಪೆಂಟ್ಸ್ ನಾಟ್ ಆನ್ ಮೀ ಬಿಕಾಸ್ ಐ ಆಮ್ ದಿ ಸಿಂಗಲ್ ಪರ್ಸನ್ ಸೊ ಹಾಗಾಗಿ ನೀವು ಹೆಚ್ಚು ಹೆಚ್ಚು ವರ್ಕ್ಶಾಪ್ಗಳನ್ನು ಅಟೆಂಡ್ ಮಾಡಿ ವಾಗ್ಮಿ ಅಂದರೆ ಅರೇಚ ಸಾಧಕ ಅಚೀವರ್ ಪಾಪ್ಯುಲರ್ ಪರ್ಸನ್ ಜನಪ್ರಿಯ ನೀ ಆಗಕ್ಕೆ ಸಾಧ್ಯ ಲೀಡ್ ಓಕೆ ಆಮೇಲೆ ಸಕ್ಸೀಡ್ ಲೀಡು ಆಗ್ಬೇಕು ಅಲ್ವಾ ಜೊತೆಗೆ ರೀಡ್ನ ಓದಿ ಅಂತ ಈಗ ಅವಾಗಿಂದ ಹೇಳ್ಕಂಡೆ ಬಂದಿದ್ದೀನಿ ಬಟ್ ಜಾಸ್ತಿ ಜನದ ಪ್ರಾಬ್ಲಮ್ ಏನು ಅಂದ್ರೆ ಇದರ ಯಾವದ ಚಿನ್ನದ ಮೇಲೆ ಬಣ್ಣ ಬಂಡವಾಳ ಹುಡ್ತಾರೆ ಶೇರ್ಸ್ ಮೇಲೆ ಉಡ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಎಲ್ಲ ಹುಡ್ತಾರೆ ಆದ್ರೆ ಅವ್ರ ಮೇಲೆ ಅವ್ರು ಉಡೋ ಬಂಡವಾಳನ ಬಂಡವಾಳ ಸರಿಯಾಗಿ ಅಂತ ಅಂತಾನೆ ಮಾಡ್ಕೊಳ್ಳೋದಿಲ್ವಲ್ಲ

ಸೀರಿಯಸ್ಲಿ ಯಾರ್ ಅದು ವಿಡಿಯೋ ಗಿಡಿಯೋ ಎಲ್ಲ ಮಾಡಾಕಿದ್ರು ಒಂಥರ ಫಿಲಮ್ ಹೀರೋ ಹೀರೋಯಿನ್ಗಳು ಬದುಕಿರೋ ಹಂಗೆ ಸತ್ ನಾನು ನೀವು ಬದುಕೋದಕ್ಕೆ ಸಾಧ್ಯತೆ ಇದೀರಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಮೀಡಿಯಾ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯು ಲೀವ್ ಇಟ್ ನಾನು ಬರೀ ಕೊನೆ ಉಸಿರಿರೋವರೆಗೂ ಒಂದೆ ಉಸಿರಿನ ನಂತರನೂ ಕೂಡ ನೀವೆಲ್ಲ ಬದುಕೋದಕ್ಕೆ ಸಾಧ್ಯತೆ ಇರೋದು ಏನಂತೀರಾ ನಿಮ್ಮ ಮೇಲೆ ನೀವು ಹೂಡುವ ಬಂಡವಾಳ ಟೆನ್ ಎಕ್ಸ್ ಅಂಡ್ರಡ್ ಡೆಕ್ಸ್ ಕೆಲವರು ತೌಸಂಡ್ ಡೆಕ್ಸ್ ಶ್ರೀಮಂತರಾಗಕ್ಕೆ ಹೆಲ್ಪ್ ಮಾಡಿದ್ದಾರೆ ಯಾಕೆಂದ್ರೆ ಅವ್ರ ಮೇಲೆ ಬಂಡವಾಳ ಹುಡ್ಕೊಂಡಿರ್ತಾರೆ ಈ ಬೇರೆಯವ್ರ ಮೇಲೆ ಯಾರೋ ಬಂಡವಾಳ ಹುಡಿದ್ರೆ ಅವರೆಲ್ಲ ಕೈ ಕೊಟ್ಟೋಗಿರ್ಬೋದು ಬಟ್ ನಿಮ್ಮ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ಯುವರ್ ಲೈಫ್ ಅದಕ್ಕೆ ಮೀ ಮೀ ಟೈಮ್ ಅಂತೀವಿ ನಿಮಗೋಸ್ಕರ ನೀವು ಸಮಯ ಮೀಸಲಿಡ್ರಿ ಅಂತ ಮೀ ಟು ಮೀ ಕಮ್ಯುನಿಕೇಶನ್ ಅಂತೀವಿ ನಮ್ಮೊಂದಿಗೆ ನಾವು ಸಂವಹನ ಮಾಡ್ಕೊಳ್ಬೇಕು ಅಂತ ಗಮನ ಕೊಡ್ರಿ ಸ್ನೇಹಿತರೆ ಓಕೆ ಸೊ ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ದಯವಿಟ್ಟು ಸೇರಿ ಮೇಕ್ ಯೂಸ್ ಆಫ್ ಇಟ್ ನನಗೇನು ಗೊತ್ತಾ ಏನೋ ಒಂದು ಸಣ್ಣ ಆಸೆ ಏನು ಅಂದರೆ ನಮ್ಮ ಹತ್ರ ಯಾರೇ ಕೋರ್ಸಿಗೆ ಬಂದರೂ ಅವರೆಲ್ಲ ಉದ್ಧಾರ ಆಗಬೇಕು ಅಂತ ಬಯಸ್ತೀನಪ್ಪ ತಪ್ಪಾ ಇದುವರೆಗೆ ನನ್ನ ಅನಿಸಿಕೆಗಳು ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡ ಕಾಂಟ್ಯಾಕ್ಟ್ ಮಾಡಬೇಕಾ ನಮ್ಮ ಮೊಬೈಲ್ ಸಂಖ್ಯೆಗಳು ಕಚೇರಿದು ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ ನೈನ್ ಸಿಕ್ಸ್ ಟು ಝೀರೋ ತ್ರೀ ಝೀರೋ ತ್ರೀ ಝೀರೋ ಝೀರೋ ಜೀರೋ ಸಂಪರ್ಕ ಮಾಡಿ ಏನಂತೀರಿ ಆದಷ್ಟು ಬೇಗ ಕೋರ್ಸ್ ಸೇರಿ ಜೊತೆಗೆ ಒನ್ ಟು ಒನ್ ಗೈಡೆನ್ಸ್ ದ ಬೆಸ್ಟ್ ಗೈಡೆನ್ಸ್ ವಿಚ್ ಐ ಆಮ್ ಆಫರಿಂಗ್ ಟು ಪೀಪಲ್ ಹೆಚ್ಚು ಜನ ಆದರೆ ಆಮೇಲೆ ನನ್ನ ಸಮಯ ಕೊಡೋಕ್ಕಾಗದೇ ಇರ್ಬೋದು ಅಥವಾ ಫೀಸು ಸಿಕ್ಕಾಪಟ್ಟೆ ಜಾಸ್ತಿ ಆಗಬಹುದು